ಎ2 ಮೀಡಿಯಾ ಒಳ್ಳೆದಾಗಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಎ2 ಮೀಡಿಯಾ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಭೀಕರವಾದ ಗ್ಯಾಂಗು ಒಂದು ಕಾಲದಲ್ಲಿ ಕರ್ನಾಟಕದ ಎಷ್ಟೋ ಕುಟುಂಬಗಳ ಮೇಲೆ ತನ್ನ ಒಂದು ರೌದ್ರ ಅವತಾರವನ್ನು ತೋರಿಸಿತ್ತು. ಯಾವ ಗ್ಯಾಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ? ದಟ್ ಈಸ್ ನನ್ ಅದರ್ ದೆನ್ ದಂಡುಪಾಳ್ಯ. ಹಬ್ಬಾ, ದಂಡುಪಾಳ್ಯ ಅಂತ ಕೇಳಿಸ್ಕೊಂಡಿದ್ದ ತಕ್ಷಣ ಅಟೆನ್ಷನ್ ಎಲ್ಲ ಹಿಂಗಿದ್ದವ್ರದೆಲ್ಲ ಹಿಂಗಾಗತ್ತೆ. ಸೊ ಅಷ್ಟು ಒಂದು ರೋಮಾಂಚಕವಾದಂತಹ ಒಂದು ಅಹಿಂಸೆಗಳ ಒಂದು ಟೀಮ್ ಏನಿತ್ತು ಗ್ಯಾಂಗು, ಸೊ ಅವರುಗಳ ಒಂದು ಕಾನ್ಸೆಪ್ಟ್ ಆಧಾರಿತವಾದಂತಹ ಸಿನಿಮಾ ದಂಡುಪಾಳಿ ಆಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲರೂ ಮೆಚ್ಚುಗೆ ಪಡೆದಂತಹ ಸಿನಿಮಾ ಅದಾಗಿತ್ತು. ಎಸ್, ಈಗ ಅದೇ ಒಂದು ಗ್ಯಾಂಗು ಮತ್ತೊಮ್ಮೆ ಬರ್ತಿದೆ ನಮ್ಮೆಲ್ಲರ ಮುಂದೆ ಹುಬ್ಬಳ್ಳಿ ಡಾಬಾ ಎನ್ನುವ ಚಿತ್ರದ ಹೆಸರಿನ ಮೂಲಕ. ಸೊ ಈ ಒಂದು ಹುಬ್ಬಳ್ಳಿ ಸಿನಿಮಾದ ಬಗ್ಗೆ ಇನ್ನಷ್ಟು ಹೇಳ್ತಾ ಹೋಗಬೇಕು ಅಂದರೆ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ಈ ಒಂದು ಸಮಾಜ ಘಾತಕರು ಏನೇನಿದ್ರು, ಸೊ ಅವರ ಸಂಹಾರಕ್ಕೋಸ್ಕರ ನಡೆಯುವಂತಹ ಧರ್ಮ ಮತ್ತು ಅಧರ್ಮಗಳ ಯುದ್ಧ ಈ ಒಂದು ಸಿನಿಮಾದಲ್ಲಿ ತೋರಿಸ್ತಾ ಹೋಗ್ತಾರೆ. ಆ್ಯಸ್ ಯೂಶುವಲ್ ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಗೆಲ್ಲೋದು ಧರ್ಮ. ಎಸ್, ಅದೇ ರೀತಿ ಗೆಲ್ಲೋದು ಈ ಒಂದು ಹುಬ್ಬಳ್ಳಿ ಡಾಬಾ ಸಿನಿಮಾ. ಈ ಸಿನಿಮಾದ ಫುಲ್ ಕ್ರೆಡಿಟ್ಸು ಈ ಸಿನಿಮಾದ ಡೈರೆಕ್ಟರ್ ಆದಂತಹ ಶ್ರೀನಿವಾಸ್ ರಾಜು ಅವರಿಗೆ ತಲುಪಬೇಕು. ಯಾಕಂದರೆ ಎಷ್ಟು ಅದ್ಭುತವಾಗಿ ಆ ಒಂದು ಕ್ಯಾರೆಕ್ಟರ್ಗಳನ್ನ ತೋರಿಸಿದ್ದಾರೆ ಅಂದರೆ ನಮಗೆ ಸ್ಕ್ರೀನ್ ಮೇಲೆ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಯಾಕಂದರೆ ಅವರು ಹೇಗಿತ್ತು ಅಂತ ನಾವು ದಂಡುಪಾಳ್ಯದಲ್ಲೆಲ್ಲ ನೋಡಿದ್ದೀವಿ ಯಾವ ರೀತಿ ತೋರಿಸಿದ್ದಾರೆ ಅಂತ. ಅದಕ್ಕಿಂತ ಅದ್ಭುತವಾಗಿ ಬಂದಿರುವಂತಹ ಸಿನಿಮಾ ಈ ಹುಬ್ಬಳ್ಳಿ ಡಾಬಾ. ಈ ಹುಬ್ಬಳ್ಳಿ ಡಾಬಾದಲ್ಲಿ ಇನ್ನಷ್ಟು ಹೇಳಬೇಕು ಅಂತ ಹೋದರೆ ಈ ಒಂದು ಗ್ಯಾಂಗ್ನಲ್ಲಿ ಯಾರ್ಯಾರೆಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ರವಿಶಂಕರ್ ಅವರು, ಅವರ ಪೊಲೀಸ್ ಕ್ಯಾರೆಕ್ಟರ್, ಆ ಒಂದು ಆ್ಯಕ್ಟಿಂಗು, ಆ ರಗಡ್ ಡೈಲಾಗ್ಸು, ಆ ಲುಕ್ಕು ಎಲ್ಲ ನಾವು ದಂಡುಪಾಳ್ಯದಲ್ಲಿ ಆಲ್ರೆಡಿ ನೋಡಿದ್ದೀವಿ. ಅದಕ್ಕಿಂತ ಮೂರಷ್ಟಿದೆ ಈ ಒಂದು ಹುಬ್ಳಿ ಡಾಬಾದಲ್ಲಿ ಅವರ ಆ್ಯಕ್ಟಿಂಗು. ಸೊ ಇನ್ನು ಸಹ ಕಲಾವಿದ್ರ ಬಗ್ಗೆ ನಾನು ಹೇಳ್ತಾ ಹೋಗಬೇಕು ಅಂದರೆ ನವೀನ್ ಚಂದ್ರ ಅವರು. ಸೊ ಇದಾಗಲೇ ಮುಂಚೆ ಎಲ್ಲ ಎಷ್ಟೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರು, ನೋಡಿದ್ವಿ ಅವ್ರ ಆ್ಯಕ್ಟಿಂಗ್ ಎಲ್ಲ ಹೇಗಿತ್ತು ಅಂತ. ಈ ಒಂದು ಹುಬ್ಳಿ ಡಾಬಾದಲ್ಲಿ ಇನ್ನೂ ಅದ್ಭುತವಾಗಿ ಅವರು ನಟನೆಯನ್ನು ತೋರಿಸಿದ್ದಾರೆ. ಸೊ ಇನ್ನು ದಿವ್ಯಾ ಪಿಲ್ಲೈ ಆ್ಯಂಡ್ ನೈನಾ ಗಂಗುಳಿ ಆ್ಯಂಡ್ ರವಿಶಂಕರ್ ಅವರು, ಆ್ಯಸ್ ಯೂಶುವಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪೂಜಾ ಗಾಂಧಿ ಅವರ ಆ್ಯಕ್ಟಿಂಗು. ಸೊ ದಂಡುಪಾಳ್ಯದಲ್ಲಿ ನಮ್ಮ ಪೂಜಾ ಗಾಂಧಿನೇನು ಆ್ಯಕ್ಟ್ ಮಾಡಿರೋದು ಇದರಲ್ಲಿ ಹಂಗೆ ಕಾಣಿಸುತ್ತೆ. ಅವ್ರನ್ನೆಲ್ಲ ನಾವು ಒಂಥರ ರೊಮ್ಯಾಂಟಿಕ್ಕು, ಆ ಒಂದು ಹೀರೋಯಿನ್ ಲುಕ್ಕು, ಆ ಥರ ನೋಡಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಒಂದು ದಂಡುಪಾಳ್ಯದಲ್ಲಿ. ಸೊ ಅದಕ್ಕಿಂತ ಎರಡರಷ್ಟು ಖಡಕ್ ಒಂದು ಲುಕ್ಕು ನಮ್ಗೆ ಇದರಲ್ಲಿ ಕಾಣ್ತಾ ಹೋಗುತ್ತೆ ನಮಗೆ ಹುಬ್ಬಳ್ಳಿ ಡಾಬಾದಲ್ಲಿ. ಸೊ ಇನ್ನು ಹೆಚ್ಚಿನ ಕಲಾವಿದರ ಒಂದು ಗುಂಪೇ ಇದೆ, ಒಂದು ಗ್ಯಾಂಗೇ ಇದೆ ಈ ಸಿನಿಮಾದಲ್ಲಿ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಮಾಡಿರುವಂಥ ಸಿನಿಮಾ ಹುಬ್ಬಳ್ಳಿ ಡಾಬಾ. ಸೊ ಯಾರ್ಯಾರೆಲ್ಲ ಸಿನಿ ಪ್ರಿಯರಿದ್ದಾರೆ, ಅದರಲ್ಲೂ ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್ ಮೂವಿ ಸಿನಿಮಾ ಪ್ರಿಯರಿದ್ದಾರೆ, ನಿಮಗೆಲ್ಲ ಒಂಥರ ಫುಲ್ ಮೀಲ್ಸ್ ಥರ ಇರುತ್ತೆ ಈ ಸಿನಿಮಾ. ಕೊನೆಯ ಅರ್ಧ ಗಂಟೆ ಏನಿದೆ ಈ ಮೂವಿನಲ್ಲಿ ಒಂಥರ ನಿಮ್ಮನ್ನ ಹಿಂಗೆ ಹಳ್ಳಾಡಕ್ಕೆ ಬಿಡಲ್ಲ, ಅಷ್ಟು ನಿಮ್ಮನ್ನ ಸಿನಿಮಾ ಒಳಗಡೆ ತೊಗೊಂಡೋಗುತ್ತೆ ಈ ಒಂದು ಸಿನಿಮಾ. ಅದ್ಭುತವಾದ ಸಿನಿಮಾ ಈ ಒಂದು ಸಿನಿಮಾ. ನವೆಂಬರ್ 11 ರಾಜ್ಯಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆಯಾಗಿದೆ. ಸೊ ಯಾಕೆ ತಡ, ಎಲ್ಲ ಸಿನಿಮಾ ಹೋಗಿ ನೋಡಿ ಹುಬ್ಬಳ್ಳಿ ಡಾಬಾ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.